वेलकम टू स्मार्ट लैब्स विद्यार्थी तमिलते नम चल एस एस एल सी शैक्षणिक वर्ष एर सवि इपत् इपत्मू एक्साम फाइनल एक्साम हेल्प आगे ना टेन्त क्लास मैथ न रिविशन मोताी रिविशन अर्थ बोर्ड रिलीज मंत वर्ष एर सवि इपत् इपत् मॉडल क्वेश्चन पेपर नावि बिड़स्कोता क्वेश्चन पेपर नंबर वन इंतर क्वेश्चन पेपर नंबर टू सह बे ना क्वेश्चन पेपर सॉल्व मोताी हिंदी बहुत वीडियो नाते शैक्षणिक वर्ष प्रकार क्वेश्चन पेपर पैटर्न रिपीट आगुंत चांस बोर्ड प्रकार अदा बिड़स्कोता सो ना क्वेश्चन पेपर संबंध पट्टे क्वेश्चन कंप्लीट मिट्टी जस्ट क्वेश्चन उल्दी अब 37 38 सह ना कंप्लीट मोण बनी सो इन वीडियो लिंक डिस्क्रिप्शन अलग हम नो तक बनी मुझे प्रश्न तोण सो विद्यार्थी 37th क्वेश्चन एरडु समरूप त्रिभुज विस्तीर्ण अनुपात अनुरूप अवबाहुगळ वर्गगळ अनुपात के समनागिरुत्तदे एंदु साधिसि अंत केळलागिदे सो विद्यार्थी इंपार्टेंट आद प्रश्न तमगे ईगागले तिळिदिरबहुदु इदु ओंदु प्रमेय इदोंदु थेरम सो ई थेरम अथवा इदक्के संबंधपट्टंते इदे ओंदु अध्यायदल्लिरुवंत ई पायथागोरसन थेरम आगिरबहुदु अथवा स्केल्सन थेरम आगिरबहुदु ई प्रमेयगळु तुंबा इंपार्टेंट विद्यार्थिगळु हेच्चु कडिमे मूरु थेरमगळल्लि ओंदु थेरम तमगे फाइनल एग्जाम नल्लि केळुवंत चांसस् इरुत्ते हिंदिनेल्ल क्वेश्चन पेपरगळ ओंदु अनलैसिसिन प्रकार सो ई प्रमेयगळन्न तावु माड्कोळ्ळेबेकु ऐदु प्रमेयगळिवे ई त्रिभुजगळल्लि नेक्स्ट एरडु प्रमेयगळिवे वृत्तदल्लि सो ಒಟ್ಟಾರೆ ಏಳು ಪ್ರಮೇಯಗಳನ್ನು ಪರ್ಫೆಕ್ಟ್ ಮಾಡ್ಕೊಂಡ್ಬಿಡಿ ಡೆಫಿನೆಟ್ಲಿ ಯಾವುದಾದರೂ ಎರಡು ಪ್ರಮೇಯಗಳು ಒಂದು ವೃತ್ತದಿಂದ ಒಂದು ಈ ತ್ರಿಭುಜಗಳಿಂದ ಬಂದೇ ಬರುತ್ತೆ ಸೋ ಅದಕ್ಕಾಗಿ ಏಕೆ ಚಾನ್ಸ್ ತಗೋಬೇಕು ಎಲ್ಲಾ ಪ್ರಮೇಯಗಳನ್ನು ಮಾಡ್ಕೊಂಡ್ಬಿಡಿ ಓಕೆನಾ ಈಗ ಈ ಪ್ರಮೇಯನ ಬಿಡಿಸ್ಕೊಳ್ಳೋಣ ಬನ್ನಿ ಸ್ವಲ್ಪ ಗಮನ ಇಟ್ಟು ನೋಡಿ ಸ್ವಲ್ಪ ಸಿಂಪಲ್ ಆಗಿ ಬಿಡಿಸ್ಕೊಂಡು ಬಿಡೋಣ ಓಕೆ ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣ ಅರ್ಧ ಕೆಲಸ ಆಯಿತು ವಿದ್ಯಾರ್ಥಿಗಳ ನೋಡಿ ಈ ನಾಲ್ಕು ಶಬ್ದಗಳಲ್ಲಿ ಅರ್ಧ ಕೆಲಸ ಆಯಿತು ಏನು ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣ ಇದರ ಅರ್ಥ ಈ ಚಿತ್ರವನ್ನು ತೆಗೆದುಕೋಬೇಕು ಎಗ್ಜಾಮ್ ನಲ್ಲಿ ಕೊಡೋದಿಲ್ಲ ನಾನು ಈಗಾಗಲೇ ಫಸ್ಟ್ ಇದನ್ನ ತೆಗೆದುಕೊಂಡಿದ್ದೀನಿ ನಾವು ಈ ರೀತಿ ತಾವು ತೆಗೆದುಕೋಬೇಕು ಫಸ್ಟ್ ಓಕೆ ಈಗ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ ಎರಡು ತ್ರಿಭುಜಗಳು ಸಮರೂಪ ತ್ರಿಭುಜಗಳು ಅಂತ ಇಲ್ಲಿ ನೀಡಲಾಗಿದೆ ಇದರ ಅರ್ಥ ದತ್ತದಲ್ಲಿ ನಾವು ಮೊದಲಿಗೆ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಡಿ ಇ ಎಫ್ ಅಂತ ಬರ್ಕೋಬೇಕು ಸೋ ನೋಡಿ ಒಂದು ಬಾರಿ ತ್ರಿಭುಜ ಸಮರೂಪಿಯಾದರೆ ಡೆಫಿನೆಟ್ಲಿ ಅದರಲ್ಲಿ ಬಹಳಷ್ಟು ಅಂಶ ನಾವು ಪಡ್ಕೋಬಹುದು ಏನು ಈ ಕೋನ ಎ ಇದೆಯಲ್ಲ ಈ ಕೋನ ಎ ಇದು ಕೋನ ಡಿ ಗೆ ಸಮ ಇದರರ್ಥ ಕೋನ ಎ ಇಸ್ ಈಕ್ವಲ್ ಟು ಕೋನ ಡಿ ಅದೇ ಪ್ರಕಾರ ಕೋನ ಬಿ ಇದು ಕೋನ ಇ ಗೆ ಸಮ ಕೋನ ಬಿ ಇಸ್ ಈಕ್ವಲ್ ಟು ಕೋನ ಇ ಗೆ ಸಮ ಮತ್ತು ಈ ಕೋನ ಸಿ ಇದು ಕೋನ ಎಫ್ ಗೆ ಸಮ ಸೋ ಕೋನ ಸಿ ಇಸ್ ಈಕ್ವಲ್ ಟು ಕೋನ ಎಫ್ ಗೆ ಸಮ ಸೋ ನೋಡಿ ಸಮರೂಪಿ ಅಂದಾಗ ಆಟೋಮ್ಯಾಟಿಕ್ ಆಗಿ ಅವುಗಳ ಅನುರೂಪ ಕೋನಗಳು ಸಮನಾಗಿರುತ್ತವೆ ಅದರಲ್ಲಿ ಎರಡು ಸಮರೂಪ ತ್ರಿಭುಜಗಳ ಬಾಹುಗಳು ಸಹ ಅನುಪಾತದಲ್ಲಿ ಇರುತ್ತವೆ ಅದನ್ನು ಸಹ ನಾವು ಥೇಲ್ಸ್ನ ಪ್ರಮೇಯದಲ್ಲಿ ತಿಳ್ಕೊಂಡ್ಬಿಟ್ಟಿದೀವಿ ಸೋ ಇದರ ಪ್ರಕಾರ ಇಲ್ಲಿ ಎ ಬಿ ಅಪಾನ್ ಡಿ ಇ ಸೋ ಎ ಬಿ ಅಪಾನ್ ಡಿ ಇದು ಯಾವುದಕ್ಕೆ ಸಮ ಬಿ ಸಿ ಅಪಾನ್ ಇ ಎಫ್ ಸೋ ಬಿ ಸಿ ಅಪಾನ್ ಇ ಎಫ್ ದಟ್ಸ್ ಈಕ್ವಲ್ ಟು ಇದು ಎ ಸಿ ಅಪಾನ್ ಡಿ ಎಫ್ ಎ ಸಿ ಅಪಾನ್ ಡಿ ಎಫ್ ಸೋ ನೋಡಿ ಜಸ್ಟ್ ಒಂದು ನಾಲ್ಕು ಶಬ್ದ ಕೊಟ್ಬಿಟ್ಟಿದ್ದಾರೆ ಅದರ ಆಧಾರದ ಮೇಲೆ ಏನು ಬರಿತಾ ಇದೀವಿ ಅವುಗಳ ಕೋನಗಳು ಸಮ ಅಂದ್ರೆ ಅನುರೂಪ ಕೋನಗಳು ಸಮ ಮತ್ತು ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತವೆ ಇಷ್ಟು ಬರ್ಕೊಂಡ್ಬಿಟ್ಟಿದೀವಿ ಈಗೇನು ಈ ತ್ರಿಭುಜಗಳ ಅಂದ್ರೆ ಈ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ ಓಕೆ ಈಗ ನಾವು ಏನು ಸಾಧಿಸಬೇಕು ಅದನ್ನ ಬರೆದುಕೊಳ್ಳೋಣ ಸೋ ಸಾಧನೀಯ ಸೋ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಅಪಾನ್ ತ್ರಿಭುಜ ಡಿಇ ಎಫ್ ವಿಸ್ತೀರ್ಣ ಇವುಗಳ ವಿಸ್ತೀರ್ಣಗಳು ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸೊ ಅನುರೂಪ ಬಾಹುಗಳು ಯಾವುವು ಇಲ್ಲಿ ನೋಡಿ ಎ ಬಿ ಇದೆ ಡಿ ಇದೆ ಸೊ ಎ ಬಿ ಅಪಾನ್ ಡಿ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತದೆ ಸೊ ಇಲ್ಲಿ ಜಸ್ಟ್ ಎ ಬಿ ಮತ್ತು ಡಿ ಅನುರೂಪ ಬಾಹುಗಳಲ್ಲ ಬಿ ಸಿ ಮತ್ತು ಇ ಎಫ್ ಸಹ ಸೊ ಈಕ್ವಲ್ ಟು ಬಿ ಸಿ ಅಪಾನ್ ಇ ಎಫ್ ಅವುಗಳ ವರ್ಗಗಳಕ್ಕೆ ಸಮನಾಗಿರುತ್ತದೆ ಅದರಲ್ಲಿ ಕೇವಲ ಬಿ ಸಿ ಮತ್ತು ಇ ಎಫ್ ಅನುರೂಪ ಬಾಹು ಅಲ್ಲ ಇವು ಸಹ ಅನುರೂಪ ಬಾಹು ಸೊ ದಟ್ಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಅಪಾನ್
df square theta ವಿದ್ಯಾರ್ಥಿಗಳು ಇದನ್ನ ನಾವು ಇಲ್ಲಿ ಸಾಧಿಸಬೇಕು ಆದರೆ ಆಕ್ಚುಲಿ ಆಗಿ ನಾವು ಇದನ್ನ ಸಾಧಿಸೋದಿಲ್ಲ ವಿದ್ಯಾರ್ಥಿಗಳು ಇದನ್ನ ತಾವು ಗಮನದಲ್ಲಿಟ್ಕೋಬೇಕು ನಾವು ಏನನ್ನ ಸಾಧಿಸ್ತೀವಪ್ಪ ಅಂತಂದ್ರೆ ತ್ರಿಭುಜ ABC ಯ ವಿಸ್ತೀರ್ಣ ಅಪಾನ್ ತ್ರಿಭುಜ DF ನ ವಿಸ್ತೀರ್ಣ ಇದರಲ್ಲಿ ಯಾವುದಾದರೂ ಒಂದು ಅಂಶನ ಸಾಧಿಸ್ಕೋಬೇಕು ಎಬಿ ಅಪಾನ್ ಡಿ ಸ್ಕ್ವೇರ್ ಅಥವಾ ಎಬಿ ಸ್ಕ್ವೇರ್ ಅಪಾನ್ ಡಿ ಸ್ಕ್ವೇರ್ ಸಾಧಿಸಬಹುದು ಬಿಸಿ ಸ್ಕ್ವೇರ್ ಅಪಾನ್ EF ಸ್ಕ್ವೇರ್ ಸಾಧಿಸಬಹುದು ಅಥವಾ ಎಸಿ ಸ್ಕ್ವೇರ್ ಅಪಾನ್ DF ಸ್ಕ್ವೇರ್ ಸಾಧಿಸಬಹುದು ಆ ಮೂರನ್ನು ಸಾಧಿಸಿದರೆ ಹೆಚ್ಚು ಕಡಿಮೆ ಮೂರು ಪ್ರಮೇಯಗಳಾಗುತ್ತವೆ ಅಷ್ಟು ನಮಗೆ ಬೇಕಾಗಿಲ್ಲ ಜಸ್ಟ್ ಒಂದೇ ಪ್ರಮೇಯ ಸಾಕು ಅದಕ್ಕೆ ನಾವೇನ್ ಮಾಡೋಣ ಮೊದಲಿಗೆ ಟಾರ್ಗೆಟ್ ಕಲೆಕ್ಟ್ ಮಾಡ್ಕೊಳ್ಳೋಣ ಯಾವುದನ್ನ ಸಾಧಿಸ್ಕೋಬೇಕು ನಾವಿಲ್ಲಿ ಈ ಬಿಸಿ ಸ್ಕ್ವೇರ್ ಅಪಾನ್ EF ಸ್ಕ್ವೇರ್ ಅಂತ ಸಾಧಿಸ್ಕೋಣ ಏಕೆ ಇದನ್ನೇ ನಾನು ಚೂಸ್ ಮಾಡ್ತಾ ಇದ್ದೀನಿ ಏಕಪ್ಪ ಅಂದ್ರೆ ನಾವು ಚಿತ್ರದಲ್ಲಿ ನೋಡಬಹುದು ಬಿಸಿಗೆ ಲಂಬವಾಗಿ ಒಂದು ರೇಖೆಯನ್ನು ಎಳೆಯಲಾಗಿದೆ EL ಅದೇ ಪ್ರಕಾರ EF ಗೆ ಲಂಬವಾಗಿ DM ಅಂತ ಒಂದು ರೇಖೆಯನ್ನು ಎಳೆಯಲಾಗಿದೆ ಇದರ ಅರ್ಥ ಏನು ನಾವು ಯಾವುದನ್ನು ಅಂದ್ರೆ ಯಾವ ಅನುಪಾತನ ಸಾಧಿಸಬೇಕು ಅದೇ ಅನುಪಾತಕ್ಕೆ ನಾವು ಲಂಬವನ್ನು ಎಳೆಯಬೇಕು ತಾವೇನಾದ್ರೂ ಎ ಬಿ ಅಪಾನ್ ಡಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಎಬಿ ಇಲ್ಲಿದೆ ಸೊ ಸಿ ಇಂದ ತಾವು ಒಂದು ಲಂಬವನ್ನು ಎಳೆಯಬೇಕು ಎಫ್ ನಿಂದ ತಾವು ಲಂಬವನ್ನು ಎಳೆಯಬೇಕು ಸೊ ಈ ಪ್ರಕಾರ ಇದು ವರ್ಕ್ ಆಗುತ್ತೆ ನೋಡಿ ಇದರ ಅರ್ಥ ನಮ್ಮ ಟಾರ್ಗೆಟ್ ಇದು ಇದನ್ನು ನಾವು ಸಾಧಿಸ್ಕೋಬೇಕು ತೀರ್ಥಲ್ಲ ವಿದ್ಯಾರ್ಥಿಗಳು ಸೊ ರಚನೆ ರಚನೆ ಈಗಾಗಲೇ ಚಿತ್ರದಲ್ಲಿ ಮಾಡಲಾಗಿದೆ ಅದನ್ನೇ ಜಸ್ಟ್ ನಾವಿಲ್ಲಿ ಬರ್ಕೋಬೇಕು ಏನು ರಚನೆ AL ಲಂಬ BC ಎಳೆಯಿರಿ ಸೊ AL ಲಂಬ ಇದು ಚಿಹ್ನೆ BC ಮತ್ತು ಅದೇ ಪ್ರಕಾರ DM ಲಂಬ EF DM ಲಂಬ EF ಎಳೆಯಿರಿ ಸೊ ಇದು ಫಸ್ಟ್ ರಚನೆ ಆಯ್ತು ಇನ್ನು ಸಾಧನೆ ಏನನ್ನ ಯಾವ ರೀತಿ ಇದನ್ನ ಸಾಧಿಸಬೇಕು ಸೊ ಸಾಧನೆ ಓಕೆ ಈ ಎರಡು ಸಮರೂಪ ತ್ರಿಭುಜ ವಿಸ್ತೀರ್ಣ ತೆಗೆದುಕೊಳ್ಳಿ ತ್ರಿಭುಜ ABC ವಿಸ್ತೀರ್ಣ ಅಪಾನ್ ತ್ರಿಭುಜ DEF ವಿಸ್ತೀರ್ಣ ತ್ರಿಭುಜದ ವಿಸ್ತೀರ್ಣದ ಸೂತ್ರ ಏನು ಅದು ಹಾಫ್ ಬೇಸ್ ಇಂಟು ಹೈಟ್ ಪಾದ ಇಂಟು ಎತ್ತರ ಸೊ ABC ನಲ್ಲಿ ಪಾದ ಯಾವುದು BC ನೋಡಿ ಹೌದಲ್ಲ BC ಇಂಟು ಎತ್ತರ ಯಾವುದು ಇಲ್ಲಿದೆ ನೋಡಿ ಎತ್ತರ ಇದು AL ಸೊ AL ಅದೇ ಪ್ರಕಾರ ಛೇದದಲ್ಲಿ DF ನ ವಿಸ್ತೀರ್ಣ ಇಸ್ ಈಕ್ವಲ್ ಟು ಹಾಫ್ ಬೇಸ್ ಇಂಟು ಹೈಟ್ ಪಾದ ಇಂಟು ಎತ್ತರ ಪಾದ ಎಷ್ಟು ಅದು EF ಸೊ EF ಇಂಟು ಎತ್ತರ ಯಾವುದು ಇಲ್ಲಿದೆ ನೋಡಿ DM ಸೊ DM ಈಗ ಯಾವ ಯಾವ ಭಾಗಗಳನ್ನ ಕ್ಯಾನ್ಸಲ್ ಮಾಡ್ಕೋಬಹುದು ಅವುಗಳನ್ನ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡಿ ಸೊ ನೋಡಿ ಹಾಫ್ ಮತ್ತು ಹಾಫ್ ಕ್ಯಾನ್ಸಲ್ ಆಯ್ತು ಇದರ ಅರ್ಥ ಉಳಿದಿರುವುದೇನು ಆದ್ದರಿಂದ ತ್ರಿಭುಜ ABC ವಿಸ್ತೀರ್ಣ ಅಪಾನ್ ತ್ರಿಭುಜ DEF ವಿಸ್ತೀರ್ಣ ಇಸ್ ಈಕ್ವಲ್ ಟು ಇಲ್ಲಿ BC ಉಳಿದಿದೆ ಇಲ್ಲಿ EF ಉಳಿದಿದೆ ಅದನ್ನ ಬರ್ಕೊಳ್ಳಿ BC ಅಪಾನ್ EF ಇಂಟು ಇದನ್ನ ಸಪರೇಟ್ ಮಾಡ್ತಾ ಇದ್ದೀನಿ AL ಅಪಾನ್ DM AL ಅಪಾನ್ DM ಈಗ ನೋಡಿ ಒಂದು ಹಂತಕ್ಕೆ ಬಂದು ನಮ್ಮ ಪ್ರಮೇಯ ತಲುಪಿದೆ ಸೊ ಏನಿದು ನಾವು ಪಡೆದುಕೊಂಡಂತ ಭಾಗ ಏನು ಸ್ವಲ್ಪ ಇದನ್ನ ಈ ಸಾಧನೆಯ ಜೊತೆಗೆ ಸ್ವಲ್ಪ ಗಮನಿಸಿ ನೋಡಿ ನಮ್ಮ ಟಾರ್ಗೆಟ್ ಇದು ಅದನ್ನ ಮರಿಬೇಡಿ ವಿದ್ಯಾರ್ಥಿಗಳು ಇದು ನಮ್ಮ ಟಾರ್ಗೆಟ್ ನಮಗೆ ತ್ರಿಭುಜ ABC ವಿಸ್ತೀರ್ಣ ಅಪಾನ್ ತ್ರಿಭುಜ DF ವಿಸ್ತೀರ್ಣ ಅದನ್ನ ಬರ್ಕೊಂಡ್ ಬಿಟ್ಟಿದೀವಿ BC ಸ್ಕ್ವೇರ್ ಅಪಾನ್ EF ಸ್ಕ್ವೇರ್ ಬರಬೇಕು ಅದೇ ನೋಡಿ BC ಅಪಾನ್ EF ಬಂದಿದೆ ಸ್ಕ್ವೇರ್ ಬಂದಿಲ್ಲ ಇದು ಸ್ಕ್ವೇರ್ ಯಾವಾಗ ಆಗುತ್ತೆ ಇನ್ನೊಂದು BC ಇಲ್ಲಿ ಬರಬೇಕು ಸೊ BC ಇಂಟು BC BC ಸ್ಕ್ವೇರ್ ಆಗುತ್ತೆ ಇನ್ನೊಂದು EF ಇಲ್ಲಿ ಬರಬೇಕು EF ಇಂಟು EF EF ಸ್ಕ್ವೇರ್ ಆಗುತ್ತೆ ಇದರ ಅರ್ಥ ಏನು ಈ AL ಅಪಾನ್ DM ಬದಲಾಗಿ ನಾವೇನಾದರೂ ಇಲ್ಲಿ BC ಅಪಾನ್ EF ತಂದ್ಬಿಟ್ರೆ ಆಯ್ತು ನೋಡಿ ನಮ್ಮ ಕೆಲಸ ಸೊ ಇದರ ಅರ್ಥ ನಮ್ಮ ಟಾರ್ಗೆಟ್ ಈಗ ಇದು AL ಅಪಾನ್ DM ಏನನ್ ಮಾಡೋಣ ಇದನ್ನ ಈಗ ಸಮೀಕರಣ 1 ಅಂತ ಬರೆಯೋಣ ಈಗ ವಿದ್ಯಾರ್ಥಿ ಟಾರ್ಗೆಟ್ ಅನ್ನ ಹೇಗೆ ಪಡಿಬೇಕು AL ಅಪಾನ್ DM ಈಕ್ವಲ್ ಟು BC ಅಪಾನ್ EF ನಮ್ಗೆ ಬೇಕು ಸೊ AL ಮತ್ತು DM ಎಲ್ಲಿವೆ ನೋಡಿ ಚಿತ್ರದಲ್ಲಿ ಇಲ್ಲಿ ನೋಡಿ ಇದು AL ಇದು DM ಹೌದಲ್ಲ ಸೊ ನಾ ಏನ್ ಮಾಡೋಣ ಈ ಒಂದು ತ್ರಿಭುಜ ತೆಗೆದುಕೊಳ್ಳೋಣ ಸೊ ಈಗ ತ್ರಿಭುಜ ABL ABL ಮತ್ತು ತ್ರಿಭುಜ DEM ಏಕೆ ಈ ತ್ರಿಭುಜನ ತೆಗೆದುಕೊಳ್ಳಲಾಯ್ತು ಸೊ ನೋ ಪ್ರಾಬ್ಲಮ್ ವಿದ್ಯಾರ್ಥಿಗಳು ನಾನು ಈ ಬದಿಯಲ್ಲಿರುವಂತ ಈ ಬದಿಯ ತ್ರಿಭುಜನ ತೆಗೆದುಕೊಂಡ್ಬಿಟ್ಟಿದ್ದೀನಿ ತಾವು ಈ ಎರಡು ತ್ರಿಭುಜನ ಸಹ ತೆಗೆದುಕೋಬಹುದು ಆದ್ರೆ ಇದೊಂದು ಈ ರೀತಿ ಮಾಡಬೇಡಿ ಒಂದೇ ಬದಿಯಲ್ಲಿರುವಂತ ತ್ರಿಭುಜನ ತೆಗೆದುಕೊಂಡ್ರೆ ಒಳ್ಳೆಯದು ಏನ್ ಮಾಡ್ಬೇಕು ಈ ತ್ರಿಭುಜನ ತೆಗೆದುಕೊಂಡ್ಬಿಟ್ಟೀಗ ಈಗ ವಿದ್ಯಾರ್ಥಿ ಎರಡು ತ್ರಿಭುಜಗಳು ನಾವು ಸಮರೂಪ ಅಂತ ಸಾಧಿಸ್ಬೇಕು ಸೊ ಈ ಎರಡು ತ್ರಿಭುಜಗಳಲ್ಲಿ ಸಮ ಇರುವಂತ ಅಂಶವನ್ನು ನಾವೀಗ ಬರೆದುಕೊಳ್ಳೋಣ ಸ್ವಲ್ಪ ಗಮನಿಸಿ ನೋಡಿ ವಿದ್ಯಾರ್ಥಿಗಳೇ ಈ ಎರಡು ತ್ರಿಭುಜಗಳನ್ನ ಈಗಾಗಲೇ ನೋಡಿ ಈ ಕೋನ ಬಿ ಕೋನ ಇಸ್ ಈಕ್ವಲ್ ಟು ಇ ಅದನ್ನ ಇಲ್ಲಿ ಸಹ ಬರೆಯಲಾಗಿದೆ ಸೊ ಕೋನ ಬಿ ಇಸ್ ಈಕ್ವಲ್ ಟು ಕೋನ ಇ ಏಕೆ ಇವೆರಡು ಸಮ ಇದು ದತ್ತ
ಹೌದಲ್ಲ. ಮತ್ತೆ ಎರಡು ಒಂದು ತ್ರಿಭುಜದಲ್ಲಿ ಏನನ್ನು ಸಮಾನ ನಾವು ನೋಡಬಹುದು, ಸ್ವಲ್ಪ ಇಲ್ಲಿ ಗಮನಿಸಿ ನೋಡಿ. ಇದು ನೋಡಿ, ಇದು ಲಂಬ ಕೋನ ಅಲ್ಲಿ, ಇಲ್ಲಿಯೂ ಸಹ ಲಂಬ ಕೋನ. ಇದರ ಅರ್ಥ ಎ ಎಲ್ ಬಿ ಕೋನ, ಎ ಎಲ್ ಬಿ ಇಸ್ ಈಕ್ವಲ್ ಟು ಈ ಬದಲಿ ಇರುವಂತಹ ಕೋನ ಡಿ ಎಂ ಇ, ಡಿ ಎಂ ಇ ಯು ಸಮ ಈಕ್ವಲ್ ಟು 90 ಡಿಗ್ರಿ. ಹೌದಲ್ಲ, ಹೇಗೆ ಇದು ರಚನೆಯಿಂದ ನಾವು ಮಾಡಿಕೊಂಡಂತ ಅಡ್ಜಸ್ಟ್ಮೆಂಟ್. ಸೊ ಎರಡು ತ್ರಿಭುಜ ಇಲ್ಲಿ ಎರಡು ಜೊತೆ ಕೋನಗಳು ಸಮನಾದವು. ಸೊ ಇಷ್ಟು ಕಾಮನ್ ಸೆನ್ಸ್ ನಮಗೆ 10th ನಲ್ಲಿ ಬಂದಿರಬೇಕು. ಏನು, ಎರಡು ತ್ರಿಭುಜಗಳಲ್ಲಿ ಎರಡು ಜೊತೆ ಕೋನಗಳು ಸಮನಾದರೆ ಆಟೋಮೆಟಿಕ್ ಆಗಿ ಮೂರನೇ ಕೋನ ಸಹ ಸಮನಾಗಿ ಇರುತ್ತೆ. ನೋಡಿರಬಹುದು ಕೋಕೋ ನಿರ್ಧಾರಕ ಗುಣ. ಹೌದಲ್ಲ, ಆ ಆಧಾರದ ಮೇಲೆ, ಆದ್ದರಿಂದ ತ್ರಿಭುಜ ಎ ಬಿ ಎಲ್ ಮತ್ತು ತ್ರಿಭುಜ ಡಿಇ ಎಂ ಇವೆರಡು ವಿದ್ಯಾರ್ಥಿಗಳ ಸಮರೂಪಿ. ಹೇಗೆ ಸಮರೂಪಿ? ಕೋ ಕೋ ನಿರ್ಧಾರಕ ಗುಣ. ಸೊ ಈ ಕಾರಣದಿಂದಾಗಿ ಈ ಎರಡು ತ್ರಿಭುಜಗಳು ಸಮರೂಪಿ ನೋಡಿ. ಸೊ ಒಂದ್ ಬಾರಿ ತ್ರಿಭುಜ ಸಮರೂಪಿ ಆದರೆ ಆಟೋಮೆಟಿಕ್ ಆಗಿ ಅವುಗಳ ಬಾಹುಗಳು ಸಹ ಸಮಾನುಪಾತದಲ್ಲಿರುತ್ತೆ. ಹೌದಲ್ಲ, ಆದ್ದರಿಂದ ಎರಡು ತ್ರಿಭುಜ ಗಮನಿಸಿ, ಎ ಬಿ ಅಪಾನ್ ಡಿಇ, ಎ ಬಿ ಅಪಾನ್ ಡಿಇ ಇಸ್ ಈಕ್ವಲ್ ಟು ಇದು ನೋಡಿ. ಈಗ ನಮಗೆ ಇದಷ್ಟೇ ತ್ರಿಭುಜ ಬೇಕು. ಸೊ ಎ ಎಲ್ ಅಪಾನ್ ಡಿಎಂ, ಎ ಎಲ್ ಅಪಾನ್ ಡಿಎಂ. ಹೌದಲ್ಲ, ಆದರೆ ಒಂದು ಟ್ರಿಕ್ ಏನು, ಸ್ವಲ್ಪ ಇಲ್ಲಿ ಗಮನಿಸಿ. ಏನು, ಎ ಬಿ ಅಪಾನ್ ಡಿ ಈಗಾಗಲೇ ಬಿ ಸಿ ಅಪಾನ್ ಇ ಎಫ್ ಗೆ ಸಮ ಇದೆ ನೋಡಿ. ಹೌದಲ್ಲ, ಎಷ್ಟೊಂದು ಚೆನ್ನಾಗಿದೆ ಅಲ್ಲ ಟ್ರಿಕ್. ಸೊ ಎ ಬಿ ಅಪಾನ್ ಡಿ ಇದು ಬಿ ಸಿ ಅಪಾನ್ ಇ ಎಫ್ ಗೆ ಸಮ. ಇದರ ಅರ್ಥ ಈ ಎ ಬಿ ಅಪಾನ್ ಡಿ ಬದಲಾಗಿ ಬಿ ಸಿ ಅಪಾನ್ ಇ ಎಫ್ ಅಂತ ಬರೆದ್ಕೊಂಡ್ಬಿಡಿ. ದಟ್ಸ್ ಈಕ್ವಲ್ ಟು ಎ ಎಲ್ ಅಪಾನ್ ಡಿ ಎಂ. ಸರಿ, ನಮ್ಮ ಟಾರ್ಗೆಟ್ ಏನಿತ್ತು, ಎ ಎಲ್ ಅಪಾನ್ ಡಿ ಎಂ ಬದಲಾಗಿ ನಮಗೆ ಬಿ ಸಿ ಅಪಾನ್ ಇ ಎಫ್ ಬೇಕಾಗಿತ್ತು, ಬಂದ್ಬಿಡ್ತು. ಜಸ್ಟ್ ಇದರಲ್ಲಿ ಆದೇಶಿಸಿಬಿಡಿ. ಸೊ ಇದನ್ನ ಸಮೀಕರಣ ಎರಡು ಅಂತ ಕರೆಯಿರಿ. ಆದ್ದರಿಂದ ಒಂದು ಮತ್ತು ಎರಡರಿಂದ, ಸೊ ಸಮೀಕರಣ ಒಂದು ಮತ್ತು ಎರಡರಿಂದ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಅಪಾನ್ ತ್ರಿಭುಜ ಡಿ ಎಫ್ ವಿಸ್ತೀರ್ಣ ಇಸ್ ಈಕ್ವಲ್ ಟು ಬಿ ಸಿ ಅಪಾನ್ ಇ ಎಫ್ ಹಾಗೆ ಇರಲಿ, ಬಿ ಸಿ ಅಪಾನ್ ಇ ಎಫ್ ಇಂಟು ಎ ಎಲ್ ಅಪಾನ್ ಡಿ ಎಂ ನ ಬದಲಾಗಿ ಇನ್ನೊಂದು ಬಿ ಸಿ ಅಪಾನ್ ಇ ಎಫ್ ಬಂದಿದೆ, ಅದನ್ನ ಬರ್ಕೊಳ್ಳಿ. ಸೊ ಬಿ ಸಿ ಅಪಾನ್ ಇ ಎಫ್, ಸೊ ಬಿ ಸಿ ಇಂಟು ಬಿ ಸಿ ಏನಿದು, ಬಿ ಸಿ ಸ್ಕ್ವೇರ್ ಇ ಎಫ್ ಇಂಟು ಇ ಎಫ್ ಏನಿದು, ಇ ಎಫ್ ಸ್ಕ್ವೇರ್. ಸೊ ನೋಡಿ, ನಮಗೆ ನಮ್ಮ ಟಾರ್ಗೆಟ್ ಬಂದಿದೆ, ಅದನ್ನ ಕಂಪ್ಲೀಟ್ ಆಗಿ ಬರ್ಕೊಂಡ್ ಬಿಡಿ. ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಅಪಾನ್ ತ್ರಿಭುಜ ಡಿ ಎಫ್ ವಿಸ್ತೀರ್ಣ ಇಸ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್ ಅಪಾನ್ ಇ ಎಫ್ ಸ್ಕ್ವೇರ್ ಗೆ ಸಮನಾದರೆ ಉಳಿದೆರಡು ಭಾಗಗಳು ಸಹ ಸಮ, ಅದನ್ನು ಬರ್ಕೊಂಡ್ ಬಿಡಿ. ಸೊ ಎ ಬಿ ಸ್ಕ್ವೇರ್ ಅಪಾನ್ ಡಿ ಸ್ಕ್ವೇರ್ ದಾಟ್ಸ್ ಈಕ್ವಲ್ ಟು ಉಳಿದಿರೋ ಭಾಗ ಎ ಸಿ ಸ್ಕ್ವೇರ್ ಅಪಾನ್ ಡಿ ಎಫ್ ಸ್ಕ್ವೇರ್. ಸೊ ನೋಡಿ, ಈ ರೀತಿ ಸ್ವಲ್ಪ ಗೇಮ್ ಆಡ್ಬೇಕು ವಿದ್ಯಾರ್ಥಿಗಳು ಈ ಒಂದು ಸಂಖ್ಯೆಗಳ ಜೊತೆ, ಈ ಒಂದು ಅಕ್ಷರಗಳ ಜೊತೆ. ಸೊ ಒಂದು ರೀತಿ ಎಂಜಾಯ್ಮೆಂಟ್ ಆಗುತ್ತೆ, ತಮಗೆ ಮ್ಯಾಥ್ಸ್ ಅರ್ಥ ಆಗುತ್ತೆ. ಹಾಗೇ ಜಸ್ಟ್ ಬರ್ಕೊಳ್ತಾ ಹೋಗಿ ಕೊನೆಗೆ ರಿಸಲ್ಟ್ ಬಂದ್ಬಿಟ್ರೆ ಅದು ಜಸ್ಟ್ ಬಾಯಿ ಪಾಠ ಮಾಡಿದಂಗೆ ಆಗುತ್ತೆ. ಎಕ್ಸಾಮ್ ನಲ್ಲಿ ಮರೆಯುವಂತ ಚಾನ್ಸ್ ಇರುತ್ತೆ. ಸ್ವಲ್ಪ ಅದ್ರ ಜೊತೆ ಎಂಜಾಯ್ ಆಗಿ ತಿಳ್ಕೊಂಡು ಅದನ್ನ ಬರೆದ್ಬಿಟ್ರೆ ಡೆಫಿನೆಟ್ಲಿ ತಮಗೆ ಥಿಯರಂ ಯಾವಾಗ್ಲೂ ಕೈ ಬಿಡೋದೇ ಇಲ್ಲ. ಸೊ ಈ 10th ಸ್ಟ್ಯಾಂಡರ್ಡ್ ಸ್ಪೆಷಲ್ ಇರುವಂತಹ ಈ ಪ್ರಮೇಯಗಳಿದಾವಲ್ಲ, ತುಂಬಾ ಸಿಂಪಲ್ ಆದಂತಹ ಪ್ರಮೇಯಗಳು. ಸ್ವಲ್ಪ ತಾವಾದ ಟ್ರಿಕ್ ಅನ್ನ ತಿಳಿದುಕೊಂಡ್ರೆ ಸಾಕು. ಸೊ ನೋಡಿ, ಎಷ್ಟು ಈಸಿ ಆದಂತ ಪ್ರಮೇಯ. ಹೌದಲ್ಲ, ಸೊ ನೋಡಿ, ತಮ್ಮ ರಿವಿಷನ್ ಸಹ ಆಯ್ತು. ಸೊ ಇದೇ ರೀತಿ ವಿಡಿಯೋ ನಮ್ಮ ಚಾನಲ್ ಬರ್ತಾ ಇರುತ್ತೆ, ಅದಕ್ಕಾಗಿ ಪದೇ ಪದೇ ಹೇಳ್ತಾ ಇರ್ತೀವಿ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇದಾಯ್ತು 37ನೇ ಪ್ರಶ್ನೆ ಕಂಪ್ಲೀಟ್ ಆಗಿ ಬಿಡಿಸ್ಕೊಂಡ್ ಬಿಟ್ಟಿದ್ದೀವಿ. ಇದರ ಅರ್ಥ ಈ ಕ್ವಶನ್ ಪೇಪರ್ ನಲ್ಲಿ ಈಗ ಕೊನೆಯದಾಗಿ ಒಂದೇ ಒಂದು ಪ್ರಶ್ನೆ ಉಳಿದಿದೆ, ಅದನ್ನ ನಾವು ಮುಂದಿನ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಓಕೆ, ಮುಂದಿನ ವಿಡಿಯೋ ನೋಡ್ಬೇಕಂದ್ರೆ ನೆನಪಿದೆಯಲ್ಲ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಬೇಕು, ಬೆಲ್ ಐಕನ್ ಒತ್ತಿರ್ಬೇಕು, ಬೆಲ್ ಐಕನ್ ಅಲ್ಲಿ ಆಲ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಿರ್ಬೇಕು. ಓಕೆ, ಮತ್ತೆ ಭೇಟಿ ಆಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೆ ಚೆನ್ನಾಗಿ ಓದಿ, ಚೆನ್ನಾಗಿ ಅಭ್ಯಾಸ ಮಾಡಿ.